342 kilometers ಓಡಿಸಿದ್ವಿ. ಯಾರ್ಯಾರು ಫಾಲೋ ಮಾಡಿಲ್ಲ ಫಾಲೋ ಮಾಡಿರಿ, ವಿಡಿಯೋ ನೋಡಿ ಮಜಾ ಬಂದಿತ್ತು ಅಂತ ಲೈಕ್ ಮಾಡಿರಿ. ಸೊ ಈಗ ಫೆನ್ಸಿಂಗ್ ಇದನ್ನು ಮುಗ್ಸಾರ. ಮೆಲ್ವಿನ್ ಅವ್ರ ಬೆಳಗ್ಗೆ 8 ಬಂದಾರಂತ. ಈ ಕಡೆ ಸೈಡ್ ಈ ಕಡೆ ಸೈಡ್ ಎರಡು ಆಗೈತೆ. ಇದನ್ನು ಪಾರ್ಟ್ ಐತಿ, ಇದನ್ನ ಬಿಚ್ಚಿ ಮಾಡ್ಯಾರ. ಮಡ್ಗಾಡದ್ದೇನೈತಿ ಆಲ್ಮೋಸ್ಟ್ ಫೆನ್ಸಿಂಗ್ ಬಂದೈತಿ. ಸೆಂಟ್ರ್ ಪೀಸು ಆಗೈತಿ. ಈಗ ಇದು ಒಂದು ಸ್ವಲ್ಪ ಕ್ಯೂರಿಂಗ್ ಆಗಿಬಿಟ್ಟಾರ. ಇದಾದ್ರೆ ಇದನ್ನು ಟೇಪ್ ಹೊಡೆದು ಫಿನಿಶ್ ಮಾಡತ್ತಾರ. ಸೊ ಫೈನಲಿ ಪಿ ಪಿ ಎಫ್ ಆಗೈತಿ. ಇವೇನು ಒಂದೊಂದು ಸ್ಮಾಲ್ ಸ್ಮಾಲ್ ವಾಟ್ರದ್ದು ಇದ್ನಿರ್ತಾವ, ಇವ್ಯಾಪರೇಟ್ ಆಗತ್ತಂಥೇಳಿ ಇಲ್ಲಿ ಇದ್ರಾಗ ನಿಲ್ಸ್ಯಾರ. ಮತ್ತು ಇದೇನು ನಡ್ಕಿಂದ ಲೈನ್ ಕಾಣೋದ್ರೆ ನಿಮಗೆ, ಇದೇನು ನಮ್ದು 3 ಸ್ಟೆಪ್ ಮಾಡಿಸಿ, 1, 2, 3 ಸ್ಟೆಪ್ನೇ ಮಾಡಿಸಿರಿ. ಇದು ಸ್ವಲ್ಪ ಬಿಸಿಲಾಗಿ ನಿಲ್ಲಿಸ್ರಿ. ಇಂಥಲ್ಲೇನು ಸ್ವಲ್ಪ ವಾಟ್ರ್ ಪಾಕೆಟ್ಸ್ ಆಗಿರ್ತಾವೆ. ಸೊ ಈ ವಾಟ್ರ್ ಪಾಕೆಟ್ಸ್ ಏನೈತಿ ಸ್ವಲ್ಪ ಇದನ್ನಾಗಲಿ ಅಂತೇಳಿ ಬಿಸಿಲಾಗಿ ನಿಲ್ಲಿಸಿರಿ ಗಾಡಿ. ಸದ್ಯಕ್ಕೆ ಈ ಪ್ಯಾನೆಲ್ ಆತ, ಟ್ಯಾಂಕ್ ಆತ, ರಿಯರ್ ಪ್ಯಾನೆಲ್ ಆತ, ಪಿ ಪಿ ಎಫ್ ಸ್ಕ್ರೀನು ಮಾಡ್ಯಾರ. ಅದನ್ನು ಶೂಟ್ ಮಾಡಲಿಲ್ಲ ನಾನು, ಟೈಮ್ ಲ್ಯಾಪ್ಸ್ ಇಟ್ಟಿದ್ದೆ ಮೊಬೈಲ್. ಲಾಸ್ಟ್ ಇದೇನು ವೈಸರ್ ಐತಿ, ಇದು ಫಿಟ್ ಮಾಡ್ಬೇಕಾದ್ರೆ ಕರೆಂಟ್ ಹೋತ, ಟೈಮ್ ಲ್ಯಾಪ್ಸ್ ಬಂದ್ ಮಾಡಿದೆ. ಅಷ್ಟೊತ್ತಿಗೆ ಫ್ರಂಟ್ ಮಡ್ಗಾಡ್ ಏನು ಮಾಡೇವಿ, ಇಲ್ಲಿಂದ ಹಿಡಿದು ಇಲ್ಲಿ ಮಟ ಮಾಡೇವಿ. ನಡಕ್ಕೆಲ್ಲೇ ಇದು ಮೆಕ್ಯಾನಿಸಮ್ ಐತಿ, ಇಲ್ಲೇನು ಮಾಡೋಕೆ ಹೋಗಿಲ್ಲ. ರಿಯರ್ದು ಪಾರ್ಟ್ನೂ ಮಾಡಿಕೊಟ್ಟಾರ. ಕಂಪ್ಲೀಟ್ ಫಿನಿಶ್ ಆಗೈತಿ. ಒಂದೆರಡು ಬಿ ರೋಲ್ ತೋರಿಸ್ತೀನಿ, ಅದನ್ನು ನೋಡ್ರಿ ಗಾಡಿ ಹೆಂಗೆ ಕಾಣತೈತಿ ಹೇಳಿ. ಪಿ ಪಿ ಎಫ್ ನೋಡಿದ್ರಿ ಹೆಂಗಾತ ಕಮೆಂಟ್ ಮಾಡಿ ಹೇಳ್ರಿ. ಈಗ ಇಲ್ಲಿ ಹೊಟ್ಟೆಯಾಗ ತಿರುಗಡತೈತಿ. ಮಡಿಕೆ ಕಾಳು ಪಲ್ಯ, ಸಾರು, ಅನ್ನ, ಚಪಾತಿ ಆ್ಯಂಡ್ ಮೊದಲನೇ ಚಿಕ್ಕಣಿ ಊಟಕ್ಕೆ ಇದನ್ನು ಮುಗಿಸಿ ಸಿಗ್ತೇನೆ. ಸೊ ಈಗ ಗ್ಯಾರೇಜ್ಗೆ ಹೋಗೋ ಪ್ಲ್ಯಾನ್ ಕ್ಯಾನ್ಸಲ್ ಆಗೈತಿ. ಟೈಮ್ ಆಗೈತಿ 5:15. ಇವತ್ತು ಏನು ಮಾಡೋಣಪ್ಪ ಅಂದ್ರೆ ಫಸ್ಟ್ ಸರ್ವಿಸ್ಗಿನ ಮುಂಚೆ ಒಮ್ಮೆ ಇದ್ರದ್ದು ಮೈಲೇಜ್ ಟೆಸ್ಟ್ ಮಾಡೋಣ ಅಂತ. ಸೊ ಬೈಕ್ ಡೆಲಿವರಿ ತೊಗೊಂಡಾಗ 2 ಕಿಲೋಮೀಟ್ರ್ ಅಷ್ಟೇ ರನ್ ಆಗಿತ್ತು. ಬರೇ ಅಲ್ಲೇ ಏನೈತಿ, ಒಂದು ಸತಿ ನಾನು ಟ್ಯಾಂಕ್ ಫುಲ್ ಮಾಡಿಸಿದೆ. ಟೋಟಲ್ 17 ಲೀಟ್ರ್ ಟ್ಯಾಂಕ್ ಏನೈತಿ, ಕಂಪ್ಲೀಟ್ಲಿ ಫುಲ್ ಆಗಿತ್ತು. ಸೊ ಈಗ ರೇಂಜ್ ತೋರಿಸತೈತಿ ಬರೀ 68 ಕಿಲೋಮೀಟರ್ಸ್. 342 ಕಿಲೋಮೀಟರ್ಸ್ ಬೈಕ್ ಓಡೈತಿ ಈಗ.
ಸೊ ಟ್ಯಾಂಕ್ ಫುಲ್ ಮಾಡಿಸುತ್ತಲೇ ಎಷ್ಟು ಲೀಟ್ರಿಗೆ ಎಷ್ಟು ಮೈಲೇಜ್ ಕೊಟ್ಟಂಗೆ ಆತ ಅನ್ನೋದು ಗೊತ್ತಾಗೈತಿ. ಈಗ ಅಲ್ಲಿ ಹೋದ ಕೂಡ ಒಂದ್ಸತಿ ಟ್ಯಾಂಕ್ ಫುಲ್ ಮಾಡಿಸಿ ನೋಡ್ಬಿಡೋಣ ಅಂತ. ಆ್ಯಂಡ್ ಏನು ಗಾಡಿದ ಮಾಡಿಫಿಕೇಶನ್ಸ್ ವಿಡಿಯೋ ಇತ್ತು ಅದನ್ನು ಸಪ್ರೇಟ್ ಮಾಡೋಕೆ ಪ್ಲ್ಯಾನ್ ಮಾಡೇನಿ, ಇದ್ರೊಳಗೆ ಮಿಕ್ಸ್ ಮಾಡೋದು ಬೇಡ ಅಂತೇಳಿ. ಒಬ್ರು ಗಾಡಿ ಅದಕ್ಕೆ ಹೊಡೆ ಕಲಿತಾರಂತ ರೋಡ್ ಮ್ಯಾಗೆ ಬರ್ತಾರೆ ಹೆಂಗೆ, ಯಾ ಕಾನ್ಫಿಡೆನ್ಸ್ ಮೇಲೆ ನಮ್ಮ ಇಂಡಿಯಾದಾಗ ಅವರಿಗೆ ಲೈಸೆನ್ಸ್ ಹೆಂಗೆ ಕೊಡ್ತಾರೋ ಏನೋ. ಸೊ ಪೆಟ್ರೋಲ್ ಹಾಕಿದ್ರೆ ಇವರು 12.65 ಲೀಟರ್ಸ್, 342/12.65, 27 ಮೈಲೇಜ್ ಕೊಡತೈತಿ ಬಿಫೋರ್ ಫಸ್ಟ್ ಸರ್ವಿಸ್. ಸೊ ರಿಪೋರ್ಟೆಡ್ಲಿ ಕಸ್ಟಮರ್ಸ್ ಏನು ಇದನ್ನು ಮಾಡ್ಯಾರ ಅದು ಆಲ್ಮೋಸ್ಟ್ 30 ಅಬೋವ್ ಐತಿ. ಇವತ್ತು ಮುಂಜಾನೆ ನಂತರ ಸೌಜನ್ಯಾಗ ಧಾರವಾಡಕ್ಕೆ ಬಿಟ್ಟು ಬರೋದಿತ್ತು ಸ್ವಲ್ಪ, ಅಲ್ಲಿ ಹೋಗಿ ಬಿಟ್ಟು ಬರೋ ಮಟ್ಟ ಮಧ್ಯಾಹ್ನ 2 ಗಂಟೆ ಆತ. ಹೀಗಾಗಿ ಸ್ಮೋಕೀಸ್ ಗ್ಯಾರೇಜ್ದಾಗ ಇದನ್ನು ಕೊಡೋದು ಪ್ಲ್ಯಾನ್ ತಪ್ಪಿ. ಇವತ್ತು ಮತ್ತೆ ಹೊಳಿ ಮಧ್ಯಾಹ್ನ ಕೊಟ್ಟಿದ್ದೆ ಅಂದ್ರೂ ಐತಿ, ಇವತ್ತು ರೆಡಿ ಆಗಿರ್ತಿದ್ದಿಲ್ಲ. ಸೊ ಕಂಪ್ಲೀಟ್ಲಿ ಆಲ್ ಟುಗೆದರ್ ಇದ್ರದ್ದು ವಿಡಿಯೋ ಏನೈತಿ ಅಪ್ಗ್ರೇಡ್ ಅದ, ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೈತಿ ನಿಮಗೆ ಸಪ್ರೇಟ್ ಒಂದು ವಿಡಿಯೋನ ಆಗತ್ತೈತಿ. ಮೋರ್ ದೆನ್ 30,000 ರುಪೀಸ್ದ ಸರ್ವಿಸ್ ಫಿಟ್ ಆಗತ್ತವು ಗಾಡಿ ಮೇಲೆ. ಸೊ ಈಗ ಇದನ್ನ ಹೇಳ್ಕೊಂತ ಈ ವಿಡಿಯೋನ ಏನೈತಿ ಇಲ್ಲೇ ಮುಗಿಸ್ಬಿಡೋಣ. ಬ್ಯೂಟಿಫುಲ್ ಸನ್ಸೆಟ್ ಆಗತ್ತೈತಿ. ಯಾರ್ಯಾರು ಫಾಲೋ ಮಾಡಿಲ್ಲ ಫಾಲೋ ಮಾಡಿರಿ, ವಿಡಿಯೋ ನೋಡಿ ಮಜಾ ಬಂದಿತ್ತು ಅಂತ ಲೈಕ್ ಮಾಡಿರಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಕೂಟಾಗೂ ಶೇರ್ ಮಾಡಿರಿ, ಅವ್ರಿಗೂ ಸಬ್ಸ್ಕ್ರೈಬ್ ಮಾಡಿಸ್ರಿ. ಇನ್ನು ಹೇಳ್ಕೊಂತ ಈ ವಿಡಿಯೋ ಇಲ್ಲೇ ಮುಗಿಸೋಣ ಅಂತ. ಜೈ ಶ್ರೀರಾಮ್.